ಆತ್ಮೀಯ ಗಗನಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ ಪ್ರಿಯ ವೀಕ್ಷಕ ಬಂಧುಗಳೇ ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನು ಈ ಒಂದು ಶ್ರೀಮದ್ ಭಾಗವತವನ್ನು ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟೇ ಹೇಳುತ್ತಾ ಇದೆ ವಿಶೇಷವಾಗಿ ಮನೆ ತನಕ ಈ ಚಿತ್ರಕೇತು ಎನ್ನುವಂತ ಅರಸನಿಗೆ ಒಂದು ಪುತ್ರನ ಜನ್ಮವಾಗಿತ್ತು ಆತನ ರಾಣಿಯರು ವಿಷ ಪ್ರಯೋಗವನ್ನು ಮಾಡಿ ಆ ಮಗವನ್ನು ಮೃತವೊಂದುವಂತೆ ಮಾಡಿದರು ಕೊನೆಗೆ ಅಲ್ಲಿ ನಾರದರು ಕೂಡಾನು ಬಂದು ಅಂಗೀರಸ ಮಹಾಮುನಿಗಳು ಕೂಡಾನು ಬಂದರು ಆ ಬಂದಂತ ಆ ಸಂದರ್ಭದಲ್ಲಿ ನಾರದರು ವಿಶೇಷವಾಗಿ ಆ ಪ್ರಾಣ ಪಕ್ಷಿಯನ್ನು ಕರೆದರು ಅಪ್ಪಾ ನೀನು ಬಂದು ಈ ದೇಹದಲ್ಲಿ ಸೇರಿಕೋ ಸೇರಿಕೊಂಡು ನಿಮ್ಮ ತಂದೆಗೆ ತುಂಬಾ ನೀನು ಪ್ರೀತಿಪಾತ್ರನಾಗಿದ್ದೀಯಿ ಎಂದು ಹೇಳಿದೊಡನೆ ಆ ಪ್ರಾಣ ಪಕ್ಷಿ ಏನೆಂದು ಹೇಳಿ ಹಾರಿ ಹೋಯಿತು ತಮಗೆ ಎಲ್ಲವೂ ತಿಳಿದಂತಹ ವಿಷಯನೇ ತಿಳಿಸಿದೆ ಆದರೆ ಈತನಿಗೆ ಜ್ಞಾನೋದಯವಾಯಿತು ಜ್ಞಾನೋದಯವಾಗಿ ಆತನು ಏನು ಮಾಡಿದ ತಕ್ಷಣವೇ ನಾರದ ಮುನೀಂದ್ರರ ಪಾದಕ್ಕೆರಗಿ ಸ್ವಾಮಿ ನಾನು ಈ ಸಂಸಾರ ಎನ್ನುವಂತಹ ಭವ ಬಂಧನದಲ್ಲಿ ಸಿಲುಕಿ ಏನನ್ನು ಮಾಡಬೇಕು ಕೂಡ ತೋಚದೆ ಅರಿಯದೆ ಇದೇ ಶಾಶ್ವತ ಎನ್ನುವಂತಹ ಭಾವನೆಯಲ್ಲಿ ನಾನಿದ್ದೇನೆ ಹೀಗಾಗಿ ನನಗೆ ವಿಶೇಷವಾದಂತಹ ಸಂಕರ್ಷಣ ಮಂತ್ರದ ತತ್ವೋಪದೇಶವನ್ನು ತಾವು ಮಾಡಲೇಬೇಕು ಎಂದು ಬಗೆಬಗೆಯಿಂದ ಬೇಡಿಕೊಂಡಾಗ ಆಗ ಅಂಗೀರಸ ಮಹಾಮುನಿಗಳು ಹಾಗೂ ನಾರದರು ಉಪದೇಶವನ್ನು ಮಾಡಿದರು ಉಪದೇಶವನ್ನು ಮಾಡಿದ ತರುವಾಯ ಈ ಒಂದು ರಾಣಿಯರೆಲ್ಲರೂ ಕೂಡ ಪ್ರಾಯಶ್ಚಿತ್ತಪಟ್ಟು ಬ್ರಾಹ್ಮಣರ ಸಂಗಡ ಹೋಗಿ ನಮಗೆ ಏನಾದರೂ ಪ್ರಾಯಶ್ಚಿತ್ತಕ್ಕೆ ಒಂದು ಮಾರ್ಗವನ್ನು ತೋರಿ ಎಂದು ಅವರೂ ಬೇಡಿಕೊಂಡರು ನಂತರ ಈ ಒಂದು ಚಿತ್ರಕೇತು ಮಹಾರಾಜನು ಕಾಡಿಗೆ ತೆರಳಿ ಏಳು ದಿನಗಳ ಕಾಲ ಸತತವಾಗಿ ಏಳು ದಿನಗಳ ಕಾಲ ಯಾವುದೇ ತರಹವಾದಂತಹ ಆಹಾರವನ್ನು ಸ್ವೀಕಾರ ಮಾಡದೆ ನಾರದರಿಂದ ಉಪದೇಶಿಸಲ್ಪಟ್ಟಂತಹ ಸಂಕರ್ಷಣ ನಾಮವನ್ನೇ ಸ್ತುತಿಸುತ್ತಾ ವಿಶೇಷವಾಗಿ ಶ್ರೀಹರಿಯ ನಾಮಸ್ಮರಣೆಯ ಮಗ್ನನಾಗಿ ನಿಂತ ಅಂತಹ ಸಂದರ್ಭದಲ್ಲಿ ಈ ಶೇಷಶಾಯಿಯಾದಂತಹ ಶ್ರೀಮನ್ನಾರಾಯಣನ ಹತ್ತಿರನೇ ನಾನು ಬಂದಿದ್ದೇನೆ ಎನ್ನುವಂತಹ ಭಾವನೆ ಈತನಲ್ಲಿ ಮೂಡಿತು ಸತ್ಯ ಯಾವ ಪ್ರಕಾರವಾಗಿ ಎಂದರೆ ನಾವು ಒಂದು ಗಾಢ ನಿದ್ರೆಯಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಕನಸುಗಳು ಬಿಳುತ್ತವೆ ಆ ಕನಸುಗಳು ಬಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿ ಇದ್ದಂತಹ ಪದಾರ್ಥವೇ ಆಗಿರಬಹುದು ಮನುಷ್ಯನೇ ಆಗಿರಬಹುದು ಮತ್ತೊಂದೇ ಆಗಿರಬಹುದು ನಮ್ಮ ಸನಿಹದಲ್ಲೇ ಬಂದಿದೆ ಅನ್ನುವಂತಹ ಭಾವನೆಗೆ ಯಾವ ಪ್ರಕಾರವಾಗಿ ನಾವು ಒಳಗಾಗುತ್ತೀವೋ ನಂತರ ಎಚ್ಚೊತ್ತ ಮೇಲೆ ಅಯ್ಯೋ ಇಲ್ಲಿ ಹಾಸಿಗೆ ಮೇಲೆ ನಾನು ಇದ್ದೀನಲ್ಲ ಎನ್ನುವಂತಹ ಭ್ರಮೆ ಕೂಡ ಯಾವ ಪ್ರಕಾರವಾಗಿ ಆಗುತ್ತದೋ ಅದೇ ಪ್ರಕಾರವಾಗಿ ಈ ಚಿತ್ರಕೇತು ಮಹಾರಾಜನಿಗೆ ಆಗಿದೆ ಶೇಷಶಾಯಿಯಾದಂತಹ ಶ್ರೀಮನ್ನಾರಾಯಣನ ಸನಿಹಕ್ಕೆ ನಾನು ಬಂದಿದ್ದೇನೆ ಎನ್ನುವಂತಹ ಭಾವನೆಗೆ ಒಳಗಾಗಿದ್ದಾನೆ ಆದರೆ ಅಲ್ಲಿ ಶ್ರೀಮನ್ನಾರಾಯಣನು ಬಂದ ಮಾತಂತೂ ವಾಸ್ತವ ಅದು ಸನತ್ ಕುಮಾರರ ಜೊತೆಯಲ್ಲಿ ಬಂದಿದ್ದಾರೆ ಬಂದು ಸನತ್ ಕುಮಾರರು ಆ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಾ ಇದ್ದಾರೆ ಈ ಚಿತ್ರಕೇತು ಮಹಾರಾಜನಿಗೆ ಬಾಯಿಯಿಂದ ಒಂದು ಮಾತು ಬರ್ತಾ ಇಲ್ಲ ಗಳಗಳನೆ ಕಣ್ಣೀರು ಬರ್ತಾ ಇವೆ ಆ ದೃಶ್ಯವನ್ನು ನೋಡಿ ಸ್ವಾಮಿಯು ಸಾಕ್ಷಾತ್ಕಾರವಾದಂತಹ ವಿಷಯವನ್ನು ಅರಿತಂತಹ ಚಿತ್ರಕೇತು ಮಹಾರಾಜನು ಬಾಯಿಯಿಂದ ಒಂದು ಮಾತು ಬಾರದೆ ಕಣ್ಣೀರು ತುಂಬಾ ಹರಿಯುತ್ತಾ ಇವೆ ನಂತರ ಸ್ವಾಮಿಯನ್ನು ಕುರಿತು ಸ್ವಾಮಿ ಅನಂತ ಗುಣ ಸ್ವರೂಪನೇ ಅನಂತ ಅದಕ್ಕೆ ಅಂತ್ಯ ಎನ್ನುವುದು ಇಲ್ಲ ಆದಿಯೂ ಅಂತ್ಯವೂ ನೀನೇ ಅನಂತ ಸ್ವಾಮಿ ಎಲ್ಲ ಕಡೆಗೂ ಕೂಡ ನೀನೇ ಆವರಿಸಿದ್ದಿ ಮತ್ತು ಈ ಸೃಷ್ಟಿಯನ್ನು ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಬ್ರಹ್ಮದೇವರಲ್ಲೇ ತಾವು ಮಿಲಿನರಾಗಿ
ಸೃಷ್ಟಿ ಕಾರ್ಯದಲ್ಲಿ ಕೂಡ ಭಾಗಿಯಾಗುತ್ತಾ ಇದ್ದೀರಿ ಮತ್ತು ನೀವು ಅವರವರ ಪ್ರಾರಬ್ಧಕ್ಕೆ ಅವರಿಗೆ ಒಂದು ದೇಹವನ್ನು ಕೊಟ್ಟು ಅವರಿಗೆ ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಎಲ್ಲವುದನ್ನು ಕೊಡುತ್ತಾ ಇದ್ದೀರಿ ಮತ್ತು ರುದ್ರದೇವರಲ್ಲಿ ಕೂಡ ತಾವೇ ನೆಲೆನಿಂತು ಯಾರಿಗೆ ಯಾವ ಪ್ರಕಾರವಾದಂತಹ ಮೃತ್ಯುವನ್ನು ಕೊಡಬೇಕು ಅವರನ್ನು ಯಾವ ವಿಧವಾಗಿ ಸಂಹಾರ ಮಾಡಬೇಕು ಲಯವೊಂದಿಸಬೇಕು ಎನ್ನುವಂತಹ ಕಾರ್ಯವನ್ನು ಕೂಡ ತಾವೇ ಮಾಡುತ್ತಾ ಇದ್ದೀರಿ ಅನುರೇಣು ತೃಣಕಾಷ್ಟ ಸರ್ವಾಂತರ್ಯಾಮಿಯಾದಂತಹ ಏ ಶ್ರೀಹರಿಯೇ ನಿನ್ನ ಲೀಲೆ ಅಪರೂಪ ಆದರೆ ಅಜ್ಞಾನಿಗಳು ನಿನ್ನನ್ನು ಧ್ಯಾನಿಸದೆ ಯಾವುದೋ ದೇವತಾ ಮೂರ್ತಿಯನ್ನು ಆರಾಧಿಸುತ್ತಾ ಅದರಿಂದ ಏನೋ ಸುಖ ಪಡುತ್ತಾ ಇದ್ದೇನೆ ಅನ್ನುವಂತಹ ಭಾವನೆಗೆ ಒಳಗಾಗಿ ಅದೇ ಸ್ವರ್ಗ ಎನ್ನುವಂತಹ ಭಾವನೆಯಲ್ಲಿ ಕೆಲವರು ಇರುತ್ತಾರೆ ಆದರೆ ಮಹಾನುಭಾವನೆ ಎಲ್ಲರಲ್ಲಿಯೂ ನೀನೇ ನಿಂತು ಯಾವುದೇ ಒಂದು ದೇವತಾ ಮೂರ್ತಿನೇ ಆಗಿರಲಿ ಮತ್ತೊಂದೇ ಆಗಿರಲಿ ಮಗದೊಂದೇ ಆಗಿರಲಿ ಗಾಳಿ ಮಳೆ ಬಿಸಿಲು ಎಲ್ಲ ಪಂಚಭೂತಗಳು ಪಂಚೇಂದ್ರಿಯಗಳು ಎಲ್ಲದರಲ್ಲಿಯೂ ಕೂಡ ನೀನೇ ಮುಖ್ಯನು ನೀನೇ ಆಧಾರನು ಇಂತಹ ಸ್ವಾಮಿ ನಿನ್ನಂತಹ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದನ್ನು ಬಿಟ್ಟು ನಾನು ಏನೋ ಈ ಸಂಸಾರ ಎನ್ನುವಂತಹ ಸಾಗರದಲ್ಲಿ ಮುಳುಗಿ ಅಜ್ಞಾನ ಎನ್ನುವಂತಹ ಕೂಪದಲ್ಲಿ ಕುಂದು ಹೋಗಿದ್ದೆ ಆದರೆ ಇಂದು ನಾರದರ ಉಪದೇಶದಿಂದ ನಿಮ್ಮ ಸಾಕ್ಷಾತ್ಕಾರವಾಗಿದೆ ಹೇ ಸ್ವಾಮಿ ನಿನ್ನನ್ನು ಯಾವ ವಿಧವಾಗಿ ನಾನು ಬಣ್ಣಿಸಲಿ ನಿನ್ನ ಸ್ವರೂಪವೆತ್ತು ನಿನ್ನ ಕಿರೀಟವನ್ನು ನೋಡುತ್ತಾ ಇದ್ದರೆ ನನಗೆ ಆನಂದ ಬಾಷ್ಪಗಳೇ ಸುರಿಯುತ್ತಾ ಇವೆ ಕರ್ಣಕುಂಡಲಗಳು ಸುಶೋಭಿತವಾದಂತಹ ವರಮಾನಗಳಿಂದ ತಾವು ಎಷ್ಟು ಆಕರ್ಷಣೀಯವಾಗಿದ್ದೀರಿ ಮಹಾನುಭಾವರೇ ಸದಾ ಕಾಲ ನಿಮ್ಮ ಪಾದ ಚರಣ ಕಮಲಗಳಲ್ಲೇ ನಾನಿರುವಂತೆ ನನಗೆ ಅನುಗ್ರಹವನ್ನು ಮಾಡಬೇಕು ಎಂದು ಪರಿಪರಿಯಿಂದ ಬೇಡುತ್ತಾ ಇದ್ದಾನೆ ಅಷ್ಟೆಲ್ಲ ಬೇಡುತ್ತಾ ಹೇಳ್ತಾ ಇದ್ದಾನೆ ಸ್ವಾಮಿ ಅನಂತ ಗುಣ ಸ್ವರೂಪನೇ ನಿನ್ನ ಮಹಿಮೆ ಎಷ್ಟೆಂದು ನಾನು ಕೊಂಡಾಡನೆ ಇಷ್ಟು ದಿನ ನನ್ನ ಜೀವನವೆಲ್ಲವೂ ವ್ಯರ್ಥ ಮಾಡಿಕೊಂಡೆ ಕಾರಣ ನನಗೆ ಮಡದಿಯೂ ಮುಖ್ಯವು ಮಗನು ಮುಖ್ಯ ಈ ಪ್ರಕಾರವಾಗಿ ನನ್ನ ಜೀವನವೆಲ್ಲವನ್ನು ವ್ಯರ್ಥ ಮಾಡಿಕೊಂಡೆ ಆದರೆ ಕರುಣಾಮಯಿಯಾದಂತಹ ಸ್ವಾಮಿಯೇ ಈ ಅಂಗೀರಸ ಮಹಾಮುನಿಗಳನ್ನು ಹಾಗೂ ನಾರದರನ್ನೂ ಕೂಡ ನನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ಕಳಿಸಿದಂತಹ ಸ್ವಾಮಿಯು ನೀವೇ ನಿಮ್ಮ ಆದೇಶದ ಮೇರೆಗೆ ಅವರು ಬಂದಿದ್ದಾರೆ ಅವರು ವಿಶೇಷವಾದಂತಹ ತತ್ವೋಪದೇಶವನ್ನು ನನಗೆ ಉಪದೇಶಿಸಿ ನಿಮ್ಮ ದರ್ಶನದ ಭಾಗ್ಯವನ್ನು ಕೊಡಿಸಿದಂತಹ ಆ ಋಷಿವರೆಣ್ಯರಿಗೂ ಹಾಗೂ ನಾರದರಿಗೂ ಕೂಡ ಅನಂತಾನಂತ ನಮಸ್ಕಾರಗಳು ಎಂದು ಹೇಳುತ್ತಾ ಏ ಸ್ವಾಮಿಯೇ ನನಗೆ ಇಂತಹ ವಿಧವಾದಂತಹ ಸುಖ ನನಗೆ ಬೇಕಾಗಿಲ್ಲ ನನಗೆ ಆದಷ್ಟು ನಿಮ್ಮ ಪಾದ ಚರಣಕಮಲಗಳಲ್ಲೇ ನಾನಿರುವಂತೆ ನನಗೆ ನೀವು ಏನು ಮಾಡಂದರೂ ನಾನು ಮಾಡಲು ಸಿದ್ಧನಾಗಿದ್ದೇನೆ ಮಹಾಪ್ರಭು ಹೀಗಾಗಿ ನನಗೆ ಅಂತಹ ಒಂದು ಕನ್ನೆಯನ್ನು ತೋರಬೇಕು ಎಂದಾಗ ಸ್ವಾಮಿಯು ಮುಗುಳ್ನಗುತ್ತಾ ಹೇಳುತ್ತಾ ಇದ್ದಾರೆ ಏನೆಂದು ಈ ಪ್ರಕಾರವಾಗಿ ಈ ಒಂದು ಚಿತ್ರಕೇತು ಮಹಾರಾಜನು ಇಂತಹ ಪರಿಸ್ತುತಿಯನ್ನು ಸ್ತುತಿಸಿದಾಗ ಸ್ವಾಮಿಯು ಹೇಳ್ತಾ ಇದ್ದಾರೆ ಪ್ರೀತನಾದಂತಹ ವಾಸುದೇವನು ಕರ್ಣ ಮನ ಮಧುರ ಸ್ವರದಲ್ಲಿ ಮಾತನಾಡತೊಡಗಿದನು ಏನೆಂದು ನನ್ನ ಪ್ರೀತಿಗೆ ಪಾತ್ರರಾದ ಅಂಗೀರಸ ಋಷಿ ಹಾಗೂ ನಾರದರಿಂದ ಉಪದೇಶವನ್ನು ಹೊಂದಿ ಅದರಂತೆ ನನ್ನನ್ನು ಕುರಿತು ಮಾಡಿದ ನಿನ್ನ ತಪಸ್ಸು ಇಂದು ಫಲಕಾರಿಯಾಯಿತು ಈ ಸೃಷ್ಟಿಯು ನನ್ನ ಶಕ್ತಿ ವಿಸ್ತಾರವು ನಾನು ಅಸ್ತಿತ್ವದಲ್ಲಿ ಇರುವನೆಂದು ಇದೆಲ್ಲವೂ ಅಸ್ತಿತ್ವವನ್ನು ಹೊಂದಿರುವುದು ನಾನು ಓಂಕಾರ ವಾಕ್ಯನು ಹಾಗೂ ಅಂತಿಮ ಸತ್ಯನು ಅಂತಿಮ ಸತ್ಯವು ದಿವ್ಯವಾಗಿದ್ದು ಪ್ರಕೃತಿ ಬಂಧದಿಂದ ಮುಕ್ತವಿರುವುದು ಭೌತಿಕ ತತ್ವಗಳಿಂದ ನಿರ್ಮಿತವಾದ ಈ ಪ್ರಪಂಚವನ್ನು ಜೀವಿಯು ತನ್ನ ಉಪಭೋಗಕ್ಕೆ ಯೋಗ್ಯವೆಂದರಿತು ಸುಖಿಸುವಾಗ ನಿಜಾರ್ಥದಲ್ಲಿ ಅವನು ಸುಖಿಸುವುದೇ ಇಲ್ಲ ಅವನು ಭಾವಿಸಿಕೊಳ್ಳುತ್ತಾನೆ ನಾನು ವಿಶೇಷವಾದಂತಹ ಸುಖವನ್ನು ನಾನು ಪಡುತ್ತಾ ಇದ್ದೇನೆ ಎನ್ನುವಂತಹ ಭಾವನೆ
ಪ್ರತಿ ಒಂದು ಜೀವರಾಶಿಯಲ್ಲಿಯೂ ಇರುತ್ತದೆ. ಆದರೆ ಅದು ನಿಜವಾದಂತಹ ಸುಖವಲ್ಲ. ಇದು ಶ್ರೀಮನ್ನಾರಾಯಣನೇ ಹೇಳ್ತಾ ಇದ್ದಾರೆ. ಅವನು ಹೇಗೆ ಸುಖವನ್ನು ಹೊಂದುವನೆಂದು ತಿಳಿಯುವವನೋ ಅಥವಾ ಭ್ರಮಿಸುವವನೋ ಹಾಗೆಯೇ ಅವನಿಗೆ ಭೌತಿಕ ವಿಷಯಗಳ ವ್ಯಾಪ್ತಿ ವಿಸ್ತೃತವಾಗುತ್ತಾ ಹೋಗುವುದು. ಸುಖ ಸಾಧನದ ವಿಸ್ತೃತ ಉಪಲಬ್ಧತೆ ತನ್ನ ಶಕ್ತಿಯಿಂದಲೇ ಆಗುತ್ತದೆ. ಆದ್ದರಿಂದ ಅವು ವಿಸ್ತಾರವನ್ನು ಹೊಂದುತ್ತಲೇ ಇರುವುದು. ನಾನೇ ಸರ್ವರ ಸ್ವಾಮಿಯು. ಮನುಷ್ಯನು ನಿದ್ರಿಸುವಾಗ, ಕುಳಿತಾಗ, ಮಲಗಿದಾಗ, ಚಲಿಸುವಾಗ, ಪ್ರತಿ ಸಮಯದಲ್ಲಿಯೂ ಕೂಡ ನನ್ನನ್ನೇ ಧ್ಯಾನಿಸುತ್ತಾ, ನನ್ನ ಕಥೆಗಳನ್ನೇ ಶ್ರವಣ ಮಾಡುತ್ತಾ, ನನ್ನನ್ನೇ ಆರಾಧಿಸುತ್ತಾ ಯಾರು ಇರುತ್ತಾರೋ ಅಂತಹ ಮಾನವನು ತನ್ನಲ್ಲಿದ್ದ ನನ್ನ ಅಸ್ತಿತ್ವವನ್ನು ಮರೆಯುವನು. ಆ ಕ್ಷಣದಿಂದಲೇ ಪ್ರಕೃತಿಯು ಅವನನ್ನು ಆವರಿಸುವುದು. ಆಗ ಅವನು ಈ ಭೌತಿಕ ಜಂಜಾಟದಲ್ಲಿ ಸಿಲುಕಿ ಹೋಗುವಂತಾಗುವನು. ಈ ಜಂಜಾಟಕ್ಕೆ ಸಿಲುಕಿದವನೇ ಜನನ ಮರಣಗಳ ಚಕ್ರದಲ್ಲಿ ಸುತ್ತುವವನು. ಭೌತಿಕ ವಿಷಯಗಳ ವಿಷಯದಲ್ಲಿದ್ದ ಆಕರ್ಷಣೆ ಎಂದರೆ ಜೀವಿಯು ಅಜ್ಞಾನ ಮೂಲಕ ಸ್ವತಃ ಹೆಣೆದು ಸಿದ್ಧಪಡಿಸಿಕೊಂಡ ಬಲೆಯು. ನೋಡಿ, ಈ ಪ್ರಕಾರವಾಗಿ ಮಲಗಿದಾಗ, ಚಲಿಸುವಾಗ, ಓಡಾಡುವಾಗ, ತಿನ್ನುವಾಗ, ಪ್ರತಿ ಸಮಯದಲ್ಲಿಯೂ ಕೂಡ ನನ್ನನ್ನು ಸ್ಮರಣೆ ಮಾಡುತ್ತಾ ಇರಬೇಕು. ಅದನ್ನು ಬಿಟ್ಟು ಕೇವಲ ಭೌತಿಕ ಸುಖಕ್ಕಾಗಿ ಯಾರು ತಾಪತ್ರಯ ಪಡುತ್ತಾ ಇರುತ್ತಾರೋ ಅವರೇ ಹೆಣೆದುಕೊಂಡಂತಹ ಬಲೆಯಲ್ಲಿ ಬಿದ್ದಂತೆ ಆಗುತ್ತದೆ. ಆ ಬಲೆಯಲ್ಲಿ ತಾನೇ ಸಿಕ್ಕಿ ಹಾಕಿಕೊಳ್ಳುವನು. ವೇದಾಜ್ಞೆಯಂತೆ ಮನುಷ್ಯನು ಬಾಳತೊಡಗಿದರೆ ಈ ಬಲೆಯು ಒಂದೊಂದೇ ಎಳೆ ಕ್ರಮೇಣ ನಷ್ಟವಾಗಿ ಕೊನೆಗೆ ಬಿಡುಗಡೆ ದೊರೆಯುವುದು. ಆದ್ದರಿಂದ ಮನುಷ್ಯನು ತನ್ನ ಉದ್ಧಾರಕ್ಕೋಸ್ಕರ ಪ್ರಯತ್ನಿಸಬೇಕು. ನೋಡಿ, ಪ್ರತಿಯೊಂದು ಮನುಷ್ಯನು ಕೂಡ ಉದ್ಧಾರವನ್ನು ಮಾಡಿಕೊಳ್ಳಬೇಕು. ಉದ್ಧಾರ ಮಾಡಿಕೊಳ್ಳುವುದು ಎಂದರೆ ಅರ್ಥವೇನು? ಏನೋ ಆಸ್ತಿಗಳನ್ನು ಉದ್ಧಾರ ಮಾಡುವುದಲ್ಲ, ಭಗವಂತನ ಪ್ರೀತಿ ಪಾತ್ರಗೆ ಒಲಮೆ ಆಗಬೇಕು, ಅದನ್ನೇ ಉದ್ಧಾರ ಎಂದು ಭಾವಿಸುವುದು. ಆ ಪ್ರಕಾರವಾಗಿ ಉದ್ಧಾರವಾಗುವನು. ಭರತಖಂಡದಲ್ಲಿ ಮಾನವನು ಜನ್ಮ ಪಡೆದ ಯಾವನೂ ಇಲ್ಲಿ ಉಪಲಬ್ಧವಿದ್ದ ವೇದಗಳ ಉಪದೇಶ ಲಾಭ ಪಡೆದು ಸಾಧನೆ ಮಾಡಿ ಸಮಚಿತ್ತದಿಂದ ಯುಕ್ತನಾಗಿ ಮುಕ್ತನಾಗಲಾರನೋ ಅಂಥವನನ್ನು ಯಾವ ಉತ್ತಮ ಲೋಕದಲ್ಲಿ ಒಯ್ದಿಟ್ಟರೂ ಅವನು ಶ್ರೇಯಸ್ಕರ ಕರ್ಮ ಮಾಡಲಾರನು. ಆದ್ದರಿಂದ ಚಿತ್ರಕೇತುವೇ, ನೀನು ಉಪದಿಷ್ಟ ಮಾರ್ಗದ ಪ್ರಾಮಾಣಿಕ ಪಥಿಕನಾಗಿ ಮುನ್ನಡೆದರೆ ನನ್ನನ್ನು ಒಂದು ದಿನ ಅವಶ್ಯವಾಗಿ ಹೊಂದುವೆ, ನಿನಗೆ ಕಲ್ಯಾಣವಾಗಲಿ ಎಂದು ಹೇಳಿ ಸ್ವಾಮಿಯು ಅದೃಶ್ಯರಾದರು. ಇದರ ಪರಮಾರ್ಥ ಪ್ರಿಯ ವೀಕ್ಷಕ ಬಂಧುಗಳೇ, ನಿನ್ನೆಯ ತನಕ ಕಥೆಯನ್ನು ಕೇಳಿದ್ದೀರಿ. ಮಡದಿ ಮಕ್ಕಳು ಎನ್ನುವಂತಹ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಲ್ಲಿಯೂ ಇರಲೇಬೇಕು. ಕಾರಣ ಈ ಸಂಸಾರ ಎನ್ನುವಂತಹ ಭವಸಾಗರದಿಂದ ಅಷ್ಟು ಸುಲಭವಾಗಿ ನಾವು ಆಚೆ ಬರಲು ಯಾರಿಂದನೂ ಸಾಧ್ಯವಿಲ್ಲ. ಸಂಸಾರದಲ್ಲಿ ಇದ್ದೇ ನೀನು ಸಂಸಾರಕ್ಕಾಗಿ ನನ್ನಿಂದ ಮೊದಲು ಮಾಡಿಕೊಂಡು ಎಲ್ಲರಿಗೂ ಹೇಳ್ತಕ್ಕಂತಹ ಮಾತು, ನಾವು ಸಂಸಾರದಲ್ಲೇ ಇದ್ದು ಭಗವಂತ ಒಂದು ದಿನಕ್ಕೆ 24 ಕೊಟ್ಟಿದ್ದಾನೆ ಎಂದರೆ 24 18 ಕಾಲ ಕೂಡ ಈ ಒಂದು ಸಂಸಾರ ಎನ್ನುವಂತಹ ಭವ ಸಾಗರದಲ್ಲಿ ಮುಳುಗಿದರೂ ಮಿಕ್ಕ ಆರು ತಾಸುಗಳಲ್ಲಿ ಕೇವಲ 6 ಕ್ಷಣಗಳಾದರೂ ಭಗವಂತನ ನಾಮಸ್ಮರಣೆಯನ್ನು ಆರಂಭ ಮಾಡಿದರೆ ಹಂತ ಹಂತವಾಗಿ ಬೆಳೆಯುತ್ತದೆ. ಆಗ ಬೆಳೆದಾಗ ಏನಾಗುತ್ತದೆ? ಉದಾಹರಣೆಗೆ, ಒಂದು ಮಾವಿನ ಗಿಡವನ್ನು ನೆಟ್ಟಿದ್ದೇವೆ, ಚಿಕ್ಕದಾದಂತಹ ಮೊಳಕೆಯನ್ನು ನೆಟ್ಟಿದ್ದೇವೆ, ಅದಕ್ಕೆ ನೀರನ್ನು ಹಾಕುತ್ತಾ ಇದ್ದೇವೆ, ಗೊಬ್ಬರವನ್ನು ಹಾಕುತ್ತಾ ಇದ್ದೇವೆ, ದಿನಕ್ರಮೇಣ ಅದು ಬೆಳೆಯುತ್ತಾ ಇದೆ, ಒಂದಾನೊಂದು ದಿನ ಪುಷ್ಟ
ಸತ್ಕಳವಾದಂತಹ ಫಲವನ್ನು ಯಾವ ಪ್ರಕಾರವಾಗಿ ಕೊಡುತ್ತದೋ ಅದೇ ಪ್ರಕಾರವಾಗಿ ನಾವು ವೃಕ್ಷ ಯಾವ ವೃಕ್ಷ ಭಗವಂತನ ನಾಮಸ್ಮರಣೆ ಎನ್ನುವಂತಹ ಸಣ್ಣದಾದಂತಹ ಮೊಳಕೆ ಈಗಾಗಲೇ ಹೇಳಿತು ಆರು ಕ್ಷಣಗಳ ಕಾಲ ಆರು ಕ್ಷಣದಿಂದ ಆರಂಭ ಮಾಡಿದರೆ ಅದು ಕೊನೆಗೆ ದೊಡ್ಡದಾದಂತಹ ವೃಕ್ಷವಾಗುತ್ತದೆ ಒಂದಾನೊಂದು ದಿನ ಫಲವು ಬಂದಿತು ಎಂದರೆ ಮಾವಿನ ಹಣ್ಣು ಬಂದಿತು ಎಂದರೆ ಇಲ್ಲಿ ಯಾವ ತರಹವಾದಂತಹ ಮಾವಿನ ಹಣ್ಣು ಸಾಕ್ಷಾತ್ ಶ್ರೀಮನ್ನಾರಾಯಣ ಪಾದವನ್ನು ಸೇರುತ್ತೇವೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ ಮತ್ತು ಇದರಲ್ಲಿ ಎರಡು ತರಹವಾದಂತಹ ವಿಧಿಗಳಿವೆ ಒಂದು ಮುಕ್ತಿ ಮುಕ್ತಿ ಅಂದರೆ ಅರ್ಥವೇನು ನಾವು ಇಲ್ಲಿ ಎಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿರುತ್ತೀವೋ ಆ ಪುಣ್ಯ ಕಾರ್ಯಗಳು ಎಲ್ಲ ಪೂರ್ಣವಾಗುವ ತನಕ ಭಗವಂತನ ಸಾನ್ನಿಧ್ಯದಲ್ಲಿ ಇದ್ದು ಅದು ಪೂರ್ಣವಾದ ಕೂಡಲೇ ಪುನಃ ನಮಗೆ ಜನ್ಮವನ್ನು ಕೊಡುತ್ತಾನೆ ಸ್ವಾಮಿಯು ಮತ್ತು ಇದೇ ಭೂಮಂಡಲಕ್ಕೆ ಬರಬೇಕು ಇದೇ ಭೂಮಂಡಲ ಎಂದೊಡನೆ ಇದೇ ಭರತಖಂಡದಲ್ಲೇ ಜನ್ಮವನ್ನು ತಾಳುತ್ತೀವೋ ಅಥವಾ ಅಫ್ಘಾನಿಸ್ತಾನದಲ್ಲಿ ಜನ್ಮ ತಾಳುತ್ತೀವೋ ನಮಗೆ ಗೊತ್ತಿಲ್ಲ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಇರುತ್ತದೆ ಆದರೆ ಮೋಕ್ಷ ಎನ್ನುವುದು ಹಾಗಲ್ಲ ಮೋಕ್ಷ ಎಂದೊಡನೆ ಒಮ್ಮೆ ಒಂದು ಜೀವಿಯು ಮೋಕ್ಷವನ್ನು ಪಡೆದರೆ ಅವನಿಗೆ ಪುನರ್ಜನ್ಮವಂತೂ ಇಲ್ಲವೇ ಇಲ್ಲ ಮೋಕ್ಷಕ್ಕೂ ಮುಕ್ತಿಗೂ ಇರುವಂತಹ ವ್ಯತ್ಯಾಸವಿದು ಹೀಗಾಗಿ ನಾವು ಕೇವಲ ಮುಕ್ತಿಗಾಗಿ ತಾಪತ್ರಯ ಪಡದೆ ಮೋಕ್ಷಕ್ಕೆ ನಾವು ತಾಪತ್ರಯ ಪಡುತ್ತಾ ಹೋದರೆ ವಿಶೇಷವಾಗಿ ಇರುತ್ತದೆ ಹೀಗಾಗಿ ಸಾಕ್ಷಾತ್ ಸ್ವಾಮಿಯೇ ಹೇಳಿದ ಈ ಒಂದು ರಾಜನಿಗೆ ಏನಪ್ಪ ಚಿತ್ರಕೇತು ರಾಜನೇ ನೀನು ವಿಶೇಷವಾಗಿ ಉಪದಿಷ್ಟ ಮಾರ್ಗದ ಪ್ರಾಮಾಣಿಕ ಪಥಿಕನಾಗಿ ಮುನ್ನಡೆದರೆ ನೋಡಿ ಎಂಥ ವಾಕ್ಯವಿದು ಉಪದಿಷ್ಟ ಮಾರ್ಗದ ಪ್ರಾಮಾಣಿಕ ಪಥಿಕನಾಗಿ ಮುನ್ನಡೆದರೆ ನನ್ನನ್ನು ಒಂದಾನೊಂದು ದಿನ ಅವಶ್ಯವಾಗಿ ನೀನು ತಲುಪುವೆ ಈ ಮಾತನ್ನು ಸಾಕ್ಷಾತ್ ಸ್ವಾಮಿಯು ನಮಗೇ ಹೇಳಿದ್ದಾರೆ ಎಂದು ನಾವು ಯಾತಕ್ಕೆ ಭಾವಿಸಬಾರದು ಆ ಪ್ರಕಾರವಾಗಿ ಭಾವಿಸಿಕೊಂಡರೆ ನಮಗೆ ಕೂಡ ಒಂದು ಸದ್ಗತಿ ಎನ್ನುವುದು ದೊರೆಯುತ್ತದೆ ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ ಇಂತಹ ಕಥೆಗಳಿಂದ ನಾವು ತಿಳಿಯಬೇಕಾಗಿದ್ದು ಏನೆಂದರೆ ವಿಶೇಷವಾಗಿ ಭಗವಂತನ ನಾಮ ಸಂಕೀರ್ತನೆಗಳನ್ನು ಕಥೆಗಳನ್ನು ಎಲ್ಲೆಲ್ಲಿ ಹೇಳುತ್ತಾ ಇದ್ದಾರೋ ಎಲ್ಲೆಲ್ಲಿ ಮಾಡುತ್ತಾ ಇದ್ದಾರೋ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇದ್ದಾರೋ ಕಣ್ತುಂಬ ನೋಡಿ ಆನಂದ ಪರವಶರಾಗಿ ನಾವು ಕೂಡ ಅದರಲ್ಲಿ ಸೇವಕರಾಗಿ ಅವರಿಗೆ ಏನಾದರೂ ನಮ್ಮ ಯೋಗ್ಯತಾನುಸಾರವಾಗಿ ಸಹಾಯವನ್ನು ಮಾಡುತ್ತಾ ಅವರು ಏನೋ ಒಂದು ಪೂಜೆಯನ್ನು ಮಾಡುತ್ತಾ ಇದ್ದಾರೆ ನಮ್ಮ ಶಕ್ತಿಯಾನುಸಾರವಾಗಿ ನಮ್ಮ ಸಹಕಾರವನ್ನು ಅವರಿಗೆ ನೀಡುತ್ತಾ ನಮ್ಮಿಂದ ತೊಂದರೆ ಉಂಟಾಗಿರುವ ಅಲ್ಲಿ ಕೆಲವು ಜನ ಮಾಡುತ್ತಾ ಇರ್ತಾರೆ ಯಾವ ಪ್ರಕಾರವಾಗಿ ಎಂದರೆ ಯಾರಾದರೂ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾ ಇದ್ದಾರೆ ಎಂದರೆ ಅಲ್ಲಿ ಬಂದಂತಹ ನೆರೆದಂತಹ ಜನರು ವಿಶೇಷವಾಗಿ ತಮ್ಮ ಮೊಬೈಲ್ಗಳು ಅದು ವಿಶೇಷವಾದಂತಹ ಧ್ವನಿಯಿಂದ ಮೊಳಗುತ್ತಾ ಇರ್ತವೆ ಥಟ್ಟನೆ ಅದನ್ನು ಬಂದು ಮಾಡಬೇಕು ಎನ್ನುವಂತಹ ಪರಿಜ್ಞಾನ ಕೂಡ ಇರುವುದಿಲ್ಲ ಮತ್ತು ಜೋರಾಗಿ ಕಿರುಚುವುದು ಗಲಾಟೆಯನ್ನು ಮಾಡುವುದು ಅದು ಮಾನವ ಜನ್ಮಕ್ಕೆ ತರವಲ್ಲ ಕಾರಣ ಯಾವುದೇ ಒಂದು ಮನುಷ್ಯನು ಒಂದು ಪೂಜೆಯನ್ನು ಮಾಡುತ್ತಾ ಇದ್ದಾನೆ ಏಕಾಗ್ರತೆಯಿಂದ ಎಂದರೆ ಅವನ ದೃಷ್ಟಿ ಎಲ್ಲಿರುತ್ತದೆ ಎಂದರೆ ಸಾಕ್ಷಾತ್ ಸ್ವಾಮಿಯು ಅವನ ಯೋಗ್ಯತಾನುಸಾರವಾಗಿ ಮಾಡತಕ್ಕಂತಹ ಸ್ವಾಮಿಯ ಮೂರ್ತಿಯು ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆಯನ್ನು ಕೊಟ್ಟಿರುತ್ತಾರೆ ಈಗ ಉದಾಹರಣೆಗೆ ನಾನು ಅನ್ನಿತ್ಯನು ಆರಾಧಿಸತಕ್ಕಂತಹ ಗುರುಗಳು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳ ಅವರು ಬಾಲಸನ್ಯಾಸಿಯಾಗಿ ದೀಕ್ಷೆಯನ್ನು ಪಡೆದಿದ್ದಾರೆ ಸಾಕ್ಷಾತ್ ಬ್ರಹ್ಮದೇವರ ಕರಾರ್ಚಿತ ಬ್ರಹ್ಮದೇವರೇ ಆರಾಧನೆ ಮಾಡಿದಂತಹ ಶ್ರೀ ಮೂಲರಾಮದೇವರು ಅಂತಹ ಸ್ವಾಮಿಯನ್ನು ತಾವು ತಮ್ಮ ಅಮೃತ ಹಸ್ತದಿಂದ ಸ್ಪರ್ಶ ಮಾಡುತ್ತಾ
ಪೂಜೆಯನ್ನು ಮಾಡುತ್ತಾ ಇದ್ದಾರೆ ಎಂದರೆ ಅವರು ಎಂತಹ ಪುಣ್ಯಾತ್ಮರು. ಹಾಗೂ ಮತ್ತು ದಿಗ್ವಿಜಯ ರಾಮದೇವರು, ದಿಗ್ವಿಜಯ ರಾಮದೇವರಿಗೆ ಕೂಡ ಅವರು ವಿಶೇಷವಾದಂತಹ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಮಧ್ವಾಚಾರ್ಯರು ಪೂಜೆ ಮಾಡಿದಂತಹ ಆ ದಿಗ್ವಿಜಯ ರಾಮದೇವರು, ಇಂತಹ ಸ್ವಾಮಿಯನ್ನು ಆರಾಧಿಸುವಂತಹ ಸಂದರ್ಭದಲ್ಲಿ ನಾವು ಕಣ್ತುಂಬ ವೀಕ್ಷಣೆಯನ್ನು ಮಾಡಿದರೆ, ಆ ಸ್ವಾಮಿಯ ದರ್ಶನವನ್ನು ಪಡೆದರೆ, ಅಂತಹ ರಾಮದೇವರನ್ನು ಮುಟ್ಟುವಂತಹ ಯೋಗ್ಯತೆ ನಮಗೆ ಹಿಂದಲ್ಲ ಇನ್ನು 10 ಜನ್ಮವಾದರೂ ಬರುತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ಅಂತಹ ಮಹನೀಯರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕಣ್ತುಂಬ ನೋಡಿ ಸಾಕ್ಷಾತ್ ರಾಮದೇವರನ್ನೇ ದರ್ಶನ ಪಡೆಯುತ್ತಾ ಇದ್ದೇನೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಂದರೆ ಪುನೀತರಾಗುತ್ತೇವೆ. ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಆದಷ್ಟು ದುರ್ಮಾರ್ಗವನ್ನು ದುಷ್ಟ ಕೃತ್ಯಗಳನ್ನು ಮಾಡುವುದನ್ನು ಬಿಟ್ಟು ಆದಷ್ಟು ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾದರೆ ಎಲ್ಲರೂ ಸುಭಿಕ್ಷಕರವಾಗಿ ಇರುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹವೇ ಬೇಡ ಎಂದು ಹೇಳುತ್ತಾ ಇಂತಹ ಕಥೆಗಳನ್ನು, ಇಂತಹ ಮಾತುಗಳನ್ನು ಈ ನನ್ನ ಅಲ್ಪಜ್ಞಾನಿಯಾದಂತಹ ನನ್ನ ಬಾಯಿಂದ ನುಸುತ್ತಾ ಇದ್ದಾರೆ ಎಂದರೆ ಅದಕ್ಕೆ ಮುಖ್ಯ ಕಾರಕರು ನಾನು ನಂಬಿದಂತಹ ಗುರುಗಳು. ಅವರೇ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳ ಕಾರಣ. ಪ್ರಿಯ ವೀಕ್ಷಕ ಬಂಧುಗಳೇ, ಮೊನ್ನೆ ಈ ಆನೆಗುಂದಿ ಕ್ಷೇತ್ರದಲ್ಲಿ ಒಬ್ಬ ಯತಿವರಣ್ಯರ ಬೃಂದಾವನಕ್ಕೆ ಆರಾಧನೆಯನ್ನು ಮಾಡಿದ್ದಾರೆ. ಮಧ್ಯಾರಾಧನೆ ದಿನ ಗುರುಗಳು ಅವರ ಮೇಲೆ ಒಂದು ಸ್ತೋತ್ರವನ್ನು ರಚನೆಯನ್ನು ಮಾಡಿ ಅದನ್ನು ಆ ಶಬ್ದ ತರಂಗಗಳನ್ನು ಈ ಒಂದು ಮೊಬೈಲ್ ಮೂಲಕ ಕಳಿಸಿದಾಗ ಅಲ್ಲಿ ಅರ್ಚನೆ ಮಾಡಿದಂತಹ ಅರ್ಚಕ ವೃಂದದವರೆಲ್ಲರೂ ಕೂಡ ಅದನ್ನು ಪರಿಪೂರ್ಣವಾಗಿ ಕೇಳಿದರು. ಕೇಳಿದೊಡನೆ ಗುರುಗಳು ಕೇಳ್ತಾ ಇದ್ದಾರೆ, ಏನಪ್ಪ ಕೇಳಿಸಿಕೊಂಡಿರಾ ಎಂದೊಡನೆ ಗುರುಗಳೇ ನಾವು ನಿಜವಾಗಿಯೂ ಪುಣ್ಯ ಮಾಡಿದ್ದೇವೆ ಎಂದು ಹೇಳಿದೊಡನೆ ಆ ಬೃಂದಾವನದ ಮೇಲೆ ಏರಿಸಿದಂತಹ ಪುಷ್ಪ ಮಾಲೆಯು ನೇರವಾಗಿ ಕೆಳಗೆ ಬಿದ್ದಿತು. ಅಂದರೆ ಗುರುಗಳು ವರವನ್ನು ಕೊಟ್ಟಿದ್ದಾರೆ. ಅವರ ಕೇವಲ ಒಂದು ಧ್ವನಿ ತರಂಗಗಳಿಂದ ಆ ಪ್ರಕಾರವಾಗಿ ಆಯಿತು ಎಂದರೆ ಸಾಕ್ಷಾತ್ ಆ ಗುರುಗಳೇ ಬಂದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಆದರೆ ಈಗ ಕಾನೂನಿಗೆ ನೋಡಿ, ಅಂತಹ ಮಹಾನುಭಾವರು ಕಾನೂನಿನ ಮಾತಿಗೆ ಬದ್ಧರಾಗಿ ಇರುತ್ತಾರೆ. ಎಲ್ಲೆಲ್ಲಿಯೂ ಕಾನೂನಿನ ಮಾತನ್ನು ಇಷ್ಟರ ತನಕ ಉಲ್ಲಂಘಿಸಿಲ್ಲ. ಹೀಗಾಗಿ ಅವರ ಹೆಸರಿನಲ್ಲಿ ಸತ್ಯ 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 ಅಂತ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಈಗ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ ಸಿದ್ಧಿಂ ದೇಹಿ ಮೇಂ, ವಾಕ್ ಸಿದ್ಧಿಂ ದೇಹಿ ಮೇಂ, ವಾಕ್ ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತುವು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಗುರುವಾರ, ಸಪ್ತಮಿ ತಿಥಿ, ಪೂರ್ವಾಭದ್ರ ನಕ್ಷತ್ರ, ಸೌಭಾಗ್ಯನಾಮ ಯೋಗ, ಭವನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮತ್ತು ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ
ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಅತಿ ಸಂಭ್ರಮಾಚರಣೆಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದನೇ ಈ ಒಂದು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಎದುರಾಗುತ್ತವೆ ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಏನೇ ಮಾಡಲು ಹೋದರೆ ಕೂಡ ನಷ್ಟ ನಷ್ಟ ನಷ್ಟ. ಅಯ್ಯೋ ಹಾಗಾದ್ರೆ ನಾವು ಏನ್ ಮಾಡ್ಬೇಕ್ರಿ? ಗಾಬರಿ ಪಡಬೇಡಿ. ನಾವು ಗಾಬರಿ ನಿಮ್ಮ ಕಿವಿಯಲ್ಲಿ ಹುಳವನ್ನು ಬಿಟ್ಟು ನೀವು ಪಡುತ್ತಿರುವಂತಹ ದುಃಖವನ್ನು ನೋಡಿ ಆನಂದಿಸುವಂತಹ ಮೂರ್ಖರು ನಾವಲ್ಲ. ನೀವೆಲ್ಲರೂ ಆನಂದದಾಯಕವಾಗಿರಬೇಕು. ಇದಕ್ಕೆ ಉತ್ತಮವಾದಂತಹ ಮಾರ್ಗವನ್ನು ಕೂಡ ಹೇಳುತ್ತೇವೆ. ಏನು ಮಾಡಬೇಕಾಗಿದೆ? ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಹನುಮಂತ ದೇವರ ದೇವಸ್ಥಾನಕ್ಕೆ ತೆರಳಿ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಸಾಕ್ಷಾತ್ ಸ್ವಾಮಿಯೇ ತಮ್ಮ ಆಯುಧವಾದಂತಹ ಗದವನ್ನು ಹಿಡಿದು ತಮ್ಮನ್ನು ಹಿಂಬಾಲಿಸಿ ಬರುತ್ತಾ ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ಮೇಷರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ವೃಷಭ ರಾಶಿ? ವೃಷಭ ರಾಶಿಯವರಿಗೆ ಕೂಡ ಇಂದು ಅಚ್ಚು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಧರ್ಮಲೋಪಕ್ಕೆ ಗುರಿಯಾಗುವಂತಹ ಒಂದು ಅಶುಭಕರವಾದಂತಹ ದಿನ. ಇದು ಮಾತ್ರ ಜೀವಿತ ಪರ್ಯಂತರ ಬಂದಿರಬಾರದು ಕಣ್ರಿ, ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಧರ್ಮಲೋಪ ಅಂದರೆ ಅರ್ಥವೇನು? ನಾನು ಇಷ್ಟೆಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ಇದ್ದೇನೆ, ಆದರೆ ಭಗವಂತ ಎಲ್ಲಿದ್ದಾನೆ? ಭಗವಂತ ನನ್ನ ಮೇಲೆ ಕರುಣೆಯನ್ನು ತೋರುತ್ತಾ ಇಲ್ಲ ಎನ್ನುವಂತ ಭಾವನೆಗೆ ಬರುವುದೇ ಅದುವೇ ಧರ್ಮಲೋಪ. ಭಗವಂತ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಭಗವಂತ ಇಲ್ಲೇ ನೆಲೆಸಿದ್ದಾನೆ. ಆ ಸ್ವಾಮಿಯು ಇಲ್ಲಿ ಇದ್ದ ಪ್ರಯುಕ್ತ ನಾನು ಇಲ್ಲಿ, ಆ ಸ್ವಾಮಿಯು ಏನಾದರೂ ಇಲ್ಲಿಂದ ಆಚೆ ಬಂದರೆ ನಾನು ಆಚೆ. ಇನ್ನು ಸ್ವಾಮಿ ಎಲ್ಲಿದ್ದಾನೆ ಎಂದು ಯಾವ ಬಾಯಿ ಇಟ್ಟುಕೊಂಡು ಕೇಳುತ್ತಾ ಇದ್ದೀರಿ ಸ್ವಾಮಿ? ಕಷ್ಟ ಸುಖಗಳು ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಬಂದೇ ಬರುತ್ತವೆ, ಆದರೆ ನಮ್ಮಲ್ಲಿ ಇರಬೇಕಾಗಿದ್ದೇನು ಸ್ವಾಮಿ? ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ಈ ಪ್ರಕಾರವಾಗಿ ನಮ್ಮ ಮನೋಭಾವನೆ ಇರಬೇಕು. ಅದನ್ನು ಬಿಟ್ಟು ಭಗವಂತ ಎಲ್ಲಿದ್ದಾನೆ? ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಆ ಸ್ವಾಮಿ ಇರುವುದಕ್ಕಾಗಿಯೇ ನಿನಗೆ ಈ ಕಷ್ಟಗಳು ಬಂದಿವೆ. ನಿನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸುಖವನ್ನು ಪಡುವವನು ಸುಖವನ್ನು ಪಡುತ್ತಾ ಇದ್ದಾನೆ ಅವನ ಪ್ರಾರಬ್ಧಕ್ಕೆ ಅನುಗುಣವಾಗಿ. ಆದರೆ ಪ್ರಾರಬ್ಧ ಇದೆ, ನಮಗೆ ತಿಳಿದೋ ತಿಳಿಯದನೋ ತಪ್ಪುಗಳನ್ನು ಮಾಡಿದ್ದೇವೆ, ಆದರೆ ಆ ಭಗವಂತನ ಪಾದವನ್ನೇ ಹಿಡಿದರೆ ಬಂದಂತಹ ಕಷ್ಟಗಳು ಕ್ಷಣಕಾಲದಲ್ಲಿ ದೂರವಾಗುತ್ತವೆ, ಇದರಲ್ಲಿ ಸಂಶಯನೇ ಬೇಡ. ಹೀಗಾಗಿ ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಹನುಮಂತ ದೇವರಿಗೆ ದೇವಸ್ಥಾನಕ್ಕೆ ತೆರಳಿ ಅತಿಭಕ್ತಿ ಪರವಶರಾಗಿ ಸಾಕ್ಷಾತ್ ಹನುಮಂತ ದೇವರ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಬಂದು ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೇ ಆದರೆ ಇನ್ನು ಎಲ್ಲಿಂದ ಕಷ್ಟಗಳು ಬರಲು ಸಾಧ್ಯ ಸ್ವಾಮಿ? ಸಾಧ್ಯನೇ ಇಲ್ಲ. ಏನು ಮಿಥುನ ರಾಶಿ? ಪ್ರಿಯ ಮಿಥುನ ರಾಶಿ ವೀಕ್ಷಕ ಬಂಧುಗಳೇ, ಇಂದು ನಿಮಗೆ ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಲಘು ಅಪಘಾತಗಳು ಆಗತಕ್ಕಂತಹ ಸಂಭವ ಅಧಿಕವಾಗಿ ಕಾಣುತ್ತಾ ಇದೆ. ಅಪಘಾತಗಳು ಆದ ಮೇಲೆ ಅಯ್ಯೋ ಹೀಗಾಯಿತಲ್ಲ, ಇನ್ನೂ ಕೆಲವು ಜನರಲ್ಲಿ ಇರುತ್ತದೆ. ಯಾವ ಪ್ರಕಾರವಾಗಿ ಅಂದರೆ ನಾನೇನು ಕಂಡ್ರಿ, ನನ್ನ ಬೈಕ್ ಎಷ್ಟು ನೀಟಾಗಿ ಓಡಿಸ್ತೀನಿ ಕೊಡ್ತಾ, ನಾನು ನನ್ನಂತ ಡ್ರೈವಿಂಗ್ ಕಲ್ತವರು ಯಾರು ಇಲ್ಲ, ನನಗೆಲ್ಲಿಂದ ಆಗುತ್ತೆ ಕಂಡ್ರಿ? ಹೌದು ಸ್ವಾಮಿ, ನೀವು ಉತ್ತಮವಾದಂತಹ ಡ್ರೈವಿಂಗ್ ಕಲ್ತಂತಹ ವ್ಯಕ್ತಿಗಳೇ, ಆದರೆ
ನಿಮ್ಮ ಹಿಂಬಾಲಿಸಿ ಬರುವಂತಹ ವ್ಯಕ್ತಿ ಆತ ಉತ್ತಮವಾಗಿ ಡ್ರೈವಿಂಗ್ ಕಲಿತಿದ್ದಾನೆ ಅಂತ ಕನಸನ್ನು ನೀವು ಕಂಡಿದ್ದೀರಾ? ನಿಮ್ಮ ಮುಂದೆ ಬರತಕ್ಕಂತ ವ್ಯಕ್ತಿಯು ಆತವನ್ನು ಉತ್ತಮವಾದಂತ ಡ್ರೈವಿಂಗ್ ಕಲಿತಿದ್ದಾನೆ ಅಂತ ಭರವಸೆ ನಿಮ್ಮಲ್ಲಿ ಇದೆಯಾ? ಅವರು ಬಂದು ನಿಮಗೆ ಗುದ್ದಿದರು, ನೀವು ಹೋಗಿ ಅವರಿಗೆ ಗುದ್ದಿದರು, ಇಬ್ಬರಿಗೂ ತೊಂದರೆ ತಾನೇ ಅಲ್ಲವೇ? ಹೀಗಾಗಿ ನಾವು ಯಾವುದು ನನ್ನಂತ ಬಲಶಾಲಿ ಮತ್ತೊಬ್ಬನಿಲ್ಲ ಅಂತ ಮೂರ್ಖತನದ ಮಾತುಗಳು ಬೇಡ. ಆದಷ್ಟು ಹನುಮಂತ ದೇವರಿಗೆ ಹೋಗಿ ಶರಣಾಗತರಾದರೆ ನಿಮ್ಮನ್ನು ಸಂರಕ್ಷಿಸಲು ಸ್ವಾಮಿಯು ತಮ್ಮ ಆಯುಧವಾದಂತ ಗದವನ್ನು ಹಿಡಿದು ಹೆಂಬಾಲಿಸಿ ಬಂದು ನಿಮ್ಮನ್ನು ಸಂರಕ್ಷಣೆ ಮಾಡುತ್ತಾರೆ. ಯಾವುದೇ ತರಹವಾದಂತ ಅಪಘಾತ ಆಗಲು ಆ ಸ್ವಾಮಿಯು ಬಿಡುವುದಿಲ್ಲ. ಇದು ಸತ್ಯವಾದಂತಹ ಮಾತು. ಏನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಯಾತ್ರಾ ಸ್ಥಳ. ನೀವು ಅನೇಕ ದಿನಗಳಿಂದ ಒಂದು ತೀರ್ಥಯಾತ್ರೆಯನ್ನು ಮಾಡಬೇಕು, ಒಂದು ದೇವಾಲಯವನ್ನು ಸಂದರ್ಶನ ಮಾಡಬೇಕು ಎನ್ನುವಂತಹ ಮನೋವೈಖ್ಯ ತಮ್ಮಲ್ಲಿ ಅಧಿಕವಾಗಿ ಇದ್ದಿತು. ಆದರೆ ಕೆಲವು ಕಾರಣಾಂತರಗಳಿಂದ, ಏನು ಲಾಕ್ಔಟ್ ಎನ್ನುವಂತಹ ಪ್ರಮೇಯನೇ ಆಗಿರಬಹುದು, ಅಥವಾ ಆರ್ಥಿಕವಾದಂತಹ ಸಮಸ್ಯೆನೇ ಆಗಿರಬಹುದು, ಅಥವಾ ಸಮಯದ ಅಭಾವನೇ ಆಗಿರಬಹುದು, ಯಾವುದೋ ಕಾರಣಾಂತರಗಳಿಂದ ಅಲ್ಲಿಗೆ ಹೋಗಲು ಆಗಿಲ್ಲ. ಆದರೆ ಇಂದು ಅತಿ ಸುಲಭವಾಗಿ ನಿಮ್ಮ ಕಾರ್ಯ ಈಡೇರುತ್ತದೆ ಅಂತ ದೇವತಾ ದರ್ಶನವನ್ನು ಪಡೆದು ಆನಂದ ರೀತಿಯಿಂದ ಹಿಂತಿರುಗಿ ಮನೆಗೆ ಬರತಕ್ಕಂತಹ ಶುಭ ದಿನ. ಇಂತಹ ಶುಭ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ಶತ್ರು ನಾಶದ ದಿನ. ಶತ್ರು ನಾಶ ಎಂದೊಡನೆ ನಿಮಗೆ ಇರತಕ್ಕಂತಹ ಶತ್ರುಗಳೆಲ್ಲರೂ ಸತ್ತು ಹೋಗುತ್ತಾರೆ ಎನ್ನುವಂತಹ ಭಾವನೆಗೆ ಒಳಗಾಗಬೇಡಿ. ಅವರು ಮಾಡಿದಂತಹ ತಪ್ಪಿನ ಅರಿವನ್ನು ತಿಳಿದುಕೊಂಡು ಪಶ್ಚಾತ್ತಾಪ ಪಟ್ಟು ನಿಮ್ಮ ಸಂಗಡ ಬರುತ್ತಾರೆ. ಏನೋ ಅನ್ಬಾರ್ದಾಯ್ತು, ಮಾಡಬಾರ್ದಾಯ್ತು, ನಾನು ಅಂದಿದ್ದೀನಪ್ಪ, ಏನ್ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡ, ನಾವು ಹೀಗೆ ಸ್ನೇಹಿತರಾಗಿ ಇರೋಣ ಎನ್ನುವಂತಹ ವಚನಗಳನ್ನು ನುಡಿಯುತ್ತಾ ಬರುತ್ತಾರೆ. ಹಾಗೆ ಬಂದಂತಹ ಅವರನ್ನು ವಿಶೇಷವಾಗಿ ಆದರದಿಂದ ಆಹ್ವಾನವನ್ನು ಬಯಸಿ ಮತ್ತು ಅವರಲ್ಲಿ ಸ್ನೇಹ ಭಾವದಿಂದ ನಾವಿದ್ದರೆ ನಮಗೆ ಶತ್ರುಗಳನ್ನವರೇ ಇರುವುದಿಲ್ಲ. ಮತ್ತು ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸತಕ್ಕಂತಹ ಅತ್ಯುನ್ನತವಾದಂತಹ ದಿನ ಇದು. ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ, ಕನ್ಯಾರಾಶಿ ಅಂದರೆ ಕನ್ಯಾರಾಶಿಯವರಿಗೆಲ್ಲ, ಕನ್ಯಾರಾಶಿಯವರ ಮಕ್ಕಳಿಗೆ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಮತ್ತೆ ದೊಡ್ಡದಾಗಿ ಗಾಬರಿ ಯಾರೂ ಪಡಬೇಡಿ, ಗಾಬರಿ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಏನೋ ಚಿಕ್ಕ ಪುಟ್ಟ ಕಾಯಿಲೆ ಬರಬಹುದು. ಹೀಗಾಗಿ ನೀವು ಏನು ಮಾಡಬೇಕು? ಅಯ್ಯೋ ನಾವೇನ್ರಿ, ನಾವು ಡ್ಯೂಟಿಗಳಿಗೆ ಹೋಗಬೇಕು. ಹೋಗಿ ಸ್ವಾಮಿ, ಹನುಮಂತ ದೇವರ ಬಳಿಗೆ ಹೋಗಿ ದೇವಸ್ಥಾನಕ್ಕೆ ತೆರಳಿ ನಿಮ್ಮ ಮಕ್ಕಳ ಪ್ರಯುಕ್ತ ನೀವು ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ ಬನ್ನಿ. ಆ ಸ್ವಾಮಿಯು ನಿಮ್ಮ ಮಕ್ಕಳ ಸಂಗಡ ಅವರೂ ಒಂದು ಮಗುವಾಗಿ ಬಂದು ಅವರನ್ನು ಸಂರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಏನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟಕ್ಕೆ ಗುರಿಯಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಮತ್ತು ಜಿದ್ದಿನ ಸ್ವಭಾವ, ಜಿದ್ದು ಎನ್ನುವುದು ಎಂದಿಗೂ ಬೇಡ. ಜಿದ್ದಿನಿಂದ ಸಂಪಾದಿಸಿದರೆ ಏನಾಯ್ತು ಚಿತ್ರಕೇತು ಮಹಾರಾಜನಿಗೆ, ಆ ಪ್ರಕಾರ ನಮಗೆ ಎಂದಿಗೂ ಬೇಡ. ಯಾವ ಸಮಯಕ್ಕೆ ಏನಾಗಬೇಕೋ ಅದು ಭಗವಂತ ಲಿಖಿತ ರೂಪದಲ್ಲಿ ಬರೆದಿರುತ್ತಾನೆ, ಆ ಪ್ರಕಾರವಾಗಿ ಆಗುತ್ತದೆ. ಜಿದ್ದಿನ ಸ್ವಭಾವ ನಮಗೆ ಎಂದಿಗೂ ಬೇಡ. ಅದರಿಂದ ಪಾರಾಗಬೇಕಾದ್ರೆ ಏನ್ ಮಾಡಬೇಕಾಗಿದೆ? ಹನುಮಂತ ದೇವರಿಗೆ ಹೋಗಿ ಶರಣಾಗತರಾಗಿ ಬಂದು ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳಿ. ಏನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ರಾಜಪ್ರೀತಿ ಯೋಗ ಎಂದು ಹೇಳುತ್ತಾರೆ. ರಾಜಪ್ರೀತಿ ಯೋಗ ಎಂದೊಡನೆ ಏನೋ ನಮ್ಮ ಪ್ರಧಾನಮಂತ್ರಿಗಳು ಬಂದು ಹೂಮಾಲೆಯನ್ನು ಹಾಕುತ್ತಾರೆ ಎನ್ನುವಂತಹ ಭಾವನೆ ಅಲ್ಲ. ನೀವು ಎಲ್ಲಿ ಉದ್ಯೋಗವನ್ನು ಮಾಡುತ್ತಾ ಇದ್ದೀರೋ ಅಲ್ಲಿ ನಿಮ್ಮ ಕಾರ್ಯವೈಖರಿಯನ್ನು ಕಂಡು ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಇದೇ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ದೀರೋ, ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಹೇಳಿದ್ದಾರಲ್ಲ, ಅದೇ ಪ್ರಕಾರವಾಗಿ ಆ ವೃತ್ತಿಯಲ್ಲೇ ನಾವು ಭಗವಂತನನ್ನು ಕಾಣುತ್ತಾ ಆ ಮಾಲೀಕನನ್ನು ಬೆಳೆಸುವಂತಹ ಯತ್ನವನ್ನು ಮಾಡುವವನೇ
ನಿಜವಾದಂತಹ ಮನುಜ ಆದರೆ ಕೆಲವೊಬ್ಬರು ಹೆಗ್ಗಣಗಳ ರೀತಿಯಲ್ಲಿ ಇರುತ್ತಾರೆ ಕೆಲವೊಬ್ಬರು ಹೆಗ್ಗಣಗಳ ರೀತಿಯಲ್ಲಿ ಇರುತ್ತಾರೆ ಮೇಲ್ನೋಟಕ್ಕೆ ಮಾತ್ರ ನಗು ನಾನು ನಿನ್ನನ್ನು ಉದ್ಧಾರ ಮಾಡುತ್ತೇನೆ ಉದ್ಧಾರ ಮಾಡುತ್ತೇನೆ ಉದ್ಧಾರ ಮಾಡುತ್ತೇನೆ ಎಂದು ಹೇಳಿ ತಾನು ಉದ್ಧಾರವಾಗುವುದು ಆ ಮಾಲೀಕನನ್ನು ಹಾಳು ಮಾಡಿ ಬೀದಿಗೆ ತಳ್ಳುವುದು ಇಂತ ಮೂರ್ಖತನದವರಿಗೆ ಭಗವಂತ ಒಂದಾನೊಂದು ದಿನ ತಲೆಯ ಮೇಲೆ ಗಟ್ಟಿಸುತ್ತಾರೆ ಇದು ನಿಶ್ಚಯವಾದಂತಹ ಮಾತು ಆದರೆ ಪ್ರಿಯ ವೃಶ್ಚಿಕ ರಾಶಿಯವರೇ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿದೆ ನಿಮ್ಮ ಜೀವಿತ ಪರ್ಯಂತರವು ಎಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದೀರೋ ಆ ಮಾಲೀಕನು ಉದ್ಧಾರವಾಗುವಂತೆ ಮಾಡಿ ಕಾರಣ ಆ ಮಾಲೀಕನು ಚೆನ್ನಾಗಿದ್ದಾನೆ ಅಂದ್ರೆ ನಮ್ಮಂತ ಕೂಲಿ ಆಳುಗಳನ್ನು ಇನ್ನೂ ಸಹಸ್ರಾರು ಜನಗಳನ್ನು ಸೇರಿಸಿಕೊಳ್ಳುವಂತಹ ಶಕ್ತಿವಂತನ ಆತನಾಗುತ್ತಾನೆ ಅದರಲ್ಲಿ ನಮ್ಮ ಪಾತ್ರನೂ ಇದೆ ಆ ಪುಣ್ಯದಲ್ಲಿ ನಾವು ಪಾತ್ರದಾರರಾಗುತ್ತೀವಿ ಹೀಗಾಗಿ ಆದಷ್ಟು ಮಾಲೀಕರೂ ಉದ್ಧಾರ ಆಗಬೇಕು ನಾವು ಚೆನ್ನಾಗಿ ಸಂಬಳವನ್ನು ಪಡೆಯಬೇಕೆಂದರೆ ನಮ್ಮ ಕಾರ್ಯವೈಖರಿಯನ್ನು ಸುಭಿಕ್ಷಕರವಾಗಿ ಮಾಡಬೇಕು ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ ಏನು ಧನುರಾಶಿ ಧನುರಾಶಿಯವರಿಗೆ ಇಂದು ಅರ್ಥಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಇಲ್ಲ ಸಲ್ಲದಂತಹ ಅಪವಾದಗಳು ಮತ್ತು ಕಳತ್ರ ವಿರೋಧ ನಿಮಗೆ ಆಗಿರಲಿ ಮಕ್ಕಳಿಗೆ ಆಗಿರಲಿ ಸೋದರ ಸೋದರಿಯರಿಗೆ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಶುಭವಾರ್ತೆ ಅವರಿಂದ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ ಆದರೆ ಅದಕ್ಕೆ ತದ್ದ ವಿರುದ್ಧವಾದಂತಹ ಮಾಹಿತಿನೇ ಬರುತ್ತದೆ ಇದಕ್ಕಾಗಿ ನೀವು ಕೂಡ ಹನುಮಂತ ದೇವರಿಗೆ ಭವಿಷ್ಯ ಅಡಗತರಾಗಿ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿಯವರಿಗೆ ಕೂಡ ಇಂದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ ಹೀಗಾಗಿ ನೀವು ಕೂಡ ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಬಂದು ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ನಿಮ್ಮ ಕೈಯಾರ ನೀವೇ ಮಾಡಿಕೊಳ್ಳಿ ಇನ್ನು ಕುಂಭರಾಶಿಯವರಿಗೆ ಕೂಡ ಇಂದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಶೇಷವಾದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ ಹೀಗಾಗಿ ನೀವು ಕೂಡ ಹನುಮಂತ ದೇವರ ದೇವಸ್ಥಾನಕ್ಕೆ ತೆರಳಿ ಅಧಿಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೇ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಡುತ್ತೀರಿ ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿಯವರಿಗೆ ಇಂದು ಶುಭ ದಿನ ಸುದಿನ ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು ಕಾರಣ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬಿಡುವುದು ಏನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರ.